नारायणाय परिपूर्णगुणार्णवाय विश्वोदय स्थितनियोन्नियतिप्रदाय ज्ञानप्रदाय विविधासुरसौख्यदुःखसत्कारणाय वितताय नमो नमस्ते। रमापतिं पूर्णगुणं मुकुन्दं व्यासं च ज्ञानसहस्रभारं पूर्णप्रबोधं च सुखद्वति प्रणमामि मूर्ध्ना नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्चितमजं विभुमाद्यमीशं वन्दे भवज्ञवरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ದ್ರೋಣಾಚಾರ್ಯರಿಗೆ ಅನೇಕ ಜನ ಶಿಷ್ಯರು, ಪಾಂಡವರು, ಕೌರವರು, ಅಂತೆಯೇ ಉಳಿದ ಅನೇಕ ರಾಜಕುಮಾರರು, ಈ ಎಲ್ಲರೂ ಕೂಡ ತಾವು ಕಲಿತ ಅಸ್ತ್ರವಿದ್ಯೆಯನ್ನ ಪ್ರದರ್ಶಿಸುವುದಕ್ಕಾಗಿ ಅಂಗಣವನ್ನು ಸೇರಿದ್ದಾರೆ. ಅಂಗಣದಲ್ಲಿ ಅವರ ಹಿರಿಯರೆಲ್ಲ ಭೀಷ್ಮ, ದ್ರೋಣ, ಕೃಪಾ, ಅಂತೆಯೇ ಕುಂತಿ, ಧೃತರಾಷ್ಟ್ರ, ಗಾಂಧಾರಿ ಎಲ್ಲರೂ ಸೇರಿದ್ದಾರೆ. ಹಾಗೆ ಸೇರಿ ತಮ್ಮ ಮಕ್ಕಳ, ತಮ್ಮ ಮನೆತನದ ಎಲ್ಲ ಹಿರಿಯರ ಬಲ ಪ್ರದರ್ಶನವನ್ನು, ಅಸ್ತ್ರ ಪ್ರದರ್ಶನವನ್ನು ನೋಡುತ್ತಾ ಇದ್ದಾರೆ. ಭೀಮಸೇನ ಇದರಲ್ಲಿ ಬಹಳ ಪ್ರಧಾನವಾಗಿ ಸೇರ್ಕೊಳ್ಳಿಲ್ಲ, ಯಾಕೆಂದ್ರೆ ಅವನಿಗೆ ಪರೀಕ್ಷೆ, ಪ್ರಾಕ್ಟೀಸು, ಮಾರ್ಕ್ಶೀಟು, ಪೇಪರ್ ಪ್ರೆಸೆಂಟೇಷನ್ನು ಇದೆಲ್ಲ ಅವನಿಗೆ ಆಗದೇ ಇರುವ ಸಂಗತಿ. ವಿದ್ಯೆ ಗೊತ್ತಿರಬೇಕು, ಅದನ್ನು ಉಪಯೋಗಿಸ್ಬೇಕು, ಕಾಲಕ್ಕೆ ಬಂದಾಗ ಸರಿಯಾಗಿ ಅದು ಬಳಕೆಗೆ ಬರಬೇಕಷ್ಟೇ. ಸಮಯ ಪ್ರಜ್ಞೆಯಿಂದ ಕೂಡಿರಬೇಕು ಹೊರತು ಇವನು ಏನು ಓದಿದ್ದಾನೆ, ಎಷ್ಟು ಓದಿದ್ದಾನೆ ಅಂತ ಸರ್ಟಿಫಿಕೇಟ್ನಿಂದ ನಿರ್ಧಾರ ಮಾಡುವಂತಹ ವ್ಯಕ್ತಿತ್ವ ಉಳ್ಳವನಲ್ಲ. ಹಾಗಾಗಿ ಅವನು ಅಸ್ತ್ರವಿದ್ಯೆಯಲ್ಲಿ ಹೆಚ್ಚು ಭಾಗವಹಿಸಲಿಲ್ಲ. ಅಶ್ವತ್ಥಾಮ ಬಗೆ ಬಗೆಯ ಅಸ್ತ್ರಗಳನ್ನೆಲ್ಲ ತನ್ನ ತಂದೆಯಿಂದ ತಿಳಿದದ್ದನ್ನ, ರಹಸ್ಯವಾಗಿ ಪಡೆದದ್ದನ್ನೆಲ್ಲ ಪ್ರದರ್ಶನ ಮಾಡಿದ. ಅವನಿಗಿಂತ ಇನ್ನೂ ಸ್ವಲ್ಪ ಹೆಚ್ಚು ಚಾಕಚಕ್ಯತೆಯಿಂದ ಅಸ್ತ್ರ ಪ್ರದರ್ಶನ ಮಾಡಿದವನು ಅರ್ಜುನ. ಹೀಗೆ ಅರ್ಜುನನ ದಿವ್ಯಾಸ್ತ್ರ ಪ್ರಯೋಗಗಳನ್ನೆಲ್ಲ ಕಂಡು ಬಹಳ ಆಶ್ಚರ್ಯಪಟ್ಟರು. ಯಾಕೆಂದ್ರೆ ಅವನು ಕೇವಲ ಒಂದು ನೊಣದ ಕಾಲಿಗೆ ಬಾಣವನ್ನು ಬಿಟ್ಟ, ಪಕ್ಷಿಯ ಹುಬ್ಬಿನಲ್ಲಿ ಕೊನೆಯಲ್ಲಿ ಇರುವ ಕೊನೆಯ ಕೂದಲಿಗೆ ಬಾಣವನ್ನು ಬಿಟ್ಟು ತನ್ನ ಕೌಶಲವನ್ನ ಪ್ರದರ್ಶಿಸಿದ. ಹೀಗೆ ಇದೊಂದು ಸುಮ್ಮನೆ ಉದಾಹರಣೆ ಕೊಟ್ಟದ್ದು. ಹೇಗೆ ಚಿತ್ರಾಣಿ ಬಹೂನಿ, ಬಗೆ ಬಗೆಯ ಅಸ್ತ್ರ ಪ್ರಯೋಗಗಳನ್ನ ಅಲ್ಲಿ ಎಲ್ಲರೂ ತೋರಿಸಿದ್ದಾರೆ. ಆಗ ಏನಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏವಮಾದೀನಿ ಚಿತ್ರಾಣಿ ಬಹೂನ್ಯೇಷು ವ್ಯದರ್ಶಯತ್ ತದೈವ ಕರ್ಣ ಆಗತ್ಯ ರಾಮೋಪಾತ್ತಾಸ್ತ್ರ ಸಂಪದಂ. ಏವಮಾದೀನಿ ಚಿತ್ರಾಣಿ, ಈ ಬಗೆಯ ಆಶ್ಚರ್ಯಕರವೆನಿಸುವ ಬಗೆ ಬಗೆಯ ಬಹಳ ಪ್ರಯೋಗಗಳನ್ನ ಎಲ್ಲ ರಾಜಕುಮಾರರು ಪ್ರದರ್ಶನ ಮಾಡಿ ತಮ್ಮ ಹಿರಿಯರಿಗೆ ಭರವಸೆಯನ್ನು ಮೂಡಿಸುವ ಹೊತ್ತಿಗೆ ವ್ಯದರ್ಶಯತ್ ಬಗೆ ಬಗೆಯಿಂದ ತೋರಿಸಿದ. ತದೈವ ಕರ್ಣ ಆಗತ್ಯ, ಆಗಲೇ ಕರ್ಣನು ಅಲ್ಲಿಗೆ ಬಂದಿದ್ದಾನೆ. ರಾಮೋಪಾತ್ತ ಅಸ್ತ್ರ ಸಂಪದಂ, ರಾಮ ಉಪಾತ್ತ, ರಾಮನಿಂದ ಪಡೆದ ಅಸ್ತ್ರಗಳ ಸಂಪತ್ತನ್ನು ವ್ಯದರ್ಶಯತ್, ಅವನು ಕೂಡ ದರ್ಶಯನ್ ಸಂಪದಂ ದರ್ಶಯನ್, ತನಗೆ ಗುರುಗಳಿಂದ ಒದಗಿ ಬಂದ ಸಂಪತ್ತನ್ನು ಪ್ರದರ್ಶನ ಮಾಡುತ್ತಾ, ದರ್ಶಯನ್ ಅಧಿಕ ಪಾರ್ಥಾತ್ ಅಭೂದ್ರಾಜನ್ಯ ಸಂಸದಿ ಕುಂತಿ ನಿಜಂ ಸುತಂ ಜ್ಞಾತ್ವಾ ಲಜ್ಜಯ ನಾವದಚ್ಚತಂ. ದರ್ಶಯನ್ ತಾನು ಪರಶುರಾಮನಿಂದ ತಿಳಿದ, ಪಡೆದ ಅಸ್ತ್ರಗಳ ಪ್ರಯೋಗದ ಕೌಶಲವನ್ನು ತೋರುತ್ತಾ
ಪಾರ್ಥಾದಪಿ ಅಧಿಕಃ ಅಭೂತ್. ಪಾರ್ಥಾತ್ ಅರ್ಜುನನಿಗಿಂತ ತನ್ನ ಮೇಲ್ಗಾರಿಕೆಯನ್ನು ಸಾಧಿಸಿಕೊಂಡ, ಮೇಲ್ಕೈಯನ್ನ ಸಾಧಿಸಿದ. ರಾಜನ್ಯ ಸಂಸದಿ ಇದು ಎಲ್ಲೋ ಅವರೇ ಇಬ್ರು ಪ್ರಾಕ್ಟೀಸ್ ಮಾಡಿ ಅಲ್ಲ, ಎಲ್ಲರ ಮುಂದೆ ನಡೀತಾ ಇದ್ದಂತಹ ಸಾರ್ವತ್ರಿಕವಾದಂತಹ ಪರೀಕ್ಷೆಯಲ್ಲಿ ಎಲ್ಲರ ಮುಂದೆಯೇ ಎಲ್ಲರೂ ಕಣ್ಣು ಬಿಟ್ಟು ನೋಡುತ್ತಿರುವಂತೆಯೇ ರಾಜನ್ಯ ಅಂದ್ರೆ ರಾಜರು, ಸಂಸತ್ ಅಂದ್ರೆ ಸಮೂಹ, ರಾಜರ ಸಮೂಹದಲ್ಲಿಯೇ ಅಧಿಕ ಅಭೂತ್ ಅರ್ಜುನನಿಗಿಂತ ಇನ್ನು ಹೆಚ್ಚು ಪ್ರಖರವಾದ ನಿಖರವಾದ ಬಾಣ ಪ್ರಯೋಗಗಳಿಂದ ಮೆರೆದ. ಆಗ ಕುಂತಿ ತನ್ನ ಮಗನನ್ನು ಕಂಡು ನಿಜಂ ಸುತಂ ಕುಂತಿ ಜ್ಞಾತ್ವ, ತನ್ನದೇ ನಿಜ ಅಂದ್ರೆ ತನ್ನ ಅಂತ ಅರ್ಥ, ತನ್ನ ಮಗನನ್ನು ಕಂಡು ಜ್ಞಾತ್ವ ತಿಳಿದು ಲಜ್ಜಯ ನಾಚಿಕೆ ಆಯ್ತು ಅವಳಿಗೆ. ನಾಚಿಕೆ ಅಂದ್ರೆ ತನ್ನ ಮಗುವಿನ ಮೇಲಿನ ಪ್ರೀತಿ ಹುಟ್ಟಿತು, ತೋರ್ಪಡಿಸುವಂತಿರ್ಲಿಲ್ಲ. ನಾವದಚ್ಚತಂ ನನ್ನ ಮಗ ಅಂತ ಅವನಿಗೂ ಹೇಳಿಲ್ಲ, ಅಲ್ಲಿ ಉಳಿದವರಿಗೂ ಯಾರಿಗೂ ಅದರ ಬಗ್ಗೆ ವ್ಯಕ್ತಪಡಿಸ್ಲಿಲ್ಲ. ಕರ್ಣ ನಮಿಸ್ತಾನೆ, ನಮಸ್ಕಾರ ಮಾಡ್ತಾನೆ, ಮಾತನಾಡಿಸ್ಲಿಲ್ಲ. ನೀನು ನನ್ನ ಮಗ ಮಗು ಅಂತ ಕರೆದ್ಲು ಹೊರತು ಮಗ ಅಂತ ಕರೀಲಿಲ್ಲ, ಅದರ ಬಗ್ಗೆ ಏನು ಡಿಸ್ಕಷನ್ನೇ ನಡೀಲಿಲ್ಲ. ಹೀಗೆ ರಾಜರ ಸಮೂಹದಲ್ಲಿ ನಡೆದ ಅರ್ಜುನ ಕರ್ಣರ ಬಾಣ ವೈಶಿಷ್ಟ್ಯಗಳ ಪ್ರದರ್ಶನ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಕೂಡ ಬಹಳ ಆನಂದ ನೀಡಿತು. ಕರ್ಣ ತನ್ನ ಕರ್ತವ್ಯ ಎನ್ನುವಂತೆ ಎಲ್ಲ ಹಿರಿಯರನ್ನು ನಮಸ್ಕರಿಸಿ ಅಸ್ತ್ರ ಪ್ರಯೋಗವನ್ನು ಮಾಡಿದ್ರಿಂದಾಗಿ ಎಲ್ಲರಿಗೂ ಅಸ್ತ್ರ ಪ್ರಯೋಗದ ಮೆಚ್ಚುಗೆ ಒಂದರ್ಥದಲ್ಲಿ ಉಂಟಾದ್ರೂ ಅದೊಂದು ನಿಯಮ ಇರುತ್ತೆ, ಯಾರ್ಯಾರು ಬರ್ತಾರೆ ಯಾರ್ಯಾರು ಭಾಗವಹಿಸ್ತಾರೆ ಅಂತ. ಏನೂ ಹೇಳದೆ ಮಧ್ಯದಲ್ಲಿ ಒಬ್ಬ ಬಂದು ಹೀಗೆ ತಾನು ಕೂಡ ಅವನು ಆ ಅಸ್ತ್ರ ಪ್ರಯೋಗದಲ್ಲಿ ನಿಪುಣನೇ ಇರಬಹುದು, ಆದರೆ ಅದಕ್ಕೊಂದು ಚೌಕಟ್ಟು ಮರ್ಯಾದೆ, ಕೋರ್ಟಲ್ಲಿ ಯಾವುದೋ ಒಂದು ಕೇಸ್ ನಡೀತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಒಬ್ಬ ಬಂದು ನಾನು ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳುವ ಅವಕಾಶ ಕೂಡ್ಲೆ ಸಿಗುದಿಲ್ಲ. ಅದನ್ನೆಲ್ಲ ಗಮನಕ್ಕೆ ತರಬೇಕು, ಹೀಗೆಲ್ಲ ನಡಿಲಿಕ್ಕಿದೆ ಅಂತ ಒಂದಿಷ್ಟಾದ್ರೂ ಪೂರ್ವ ಪ್ರಸ್ತಾವಗೊಂಡಿರ್ಬೇಕು. ಕರ್ಣ ಸೀದ ಬಂದು ತನ್ನ ಅಸ್ತ್ರ ಪ್ರಯೋಗ ಮಾಡಿದ್ದನ್ನು ನೋಡಿ ಯಾರು ಸಹಿಸ್ಲಿಲ್ಲ, ಕೆಲವರು ಒಳಗಿಂದನೇ ಸಹಿಸ್ಲಿಲ್ಲ, ಕೆಲವರು ಆ ಕೌಶಲ ನೋಡಿ ಮೈ ಮರೆತು ಬಿಟ್ರು. ಆದ್ರೆ ಅರ್ಜುನ ಪಾರ್ಥೋ ಸಹಂ ತಂ ಯುದ್ಧಾಯೈ ಆಹ್ವಯಾಮಾಸ ಸಂಸದಿ, ಯುದ್ಧಾಯ ಏವ ಆಹ್ವಯಾಮಾಸ ರಣಾಯ ಕ್ಷತ್ರಿಯಾಹ್ವಾನಂ ಜಾನ್ ಧರ್ಮ ಪ್ರತಿಪಕಂ. ಅರ್ಜುನ ಹೀಗೆ ಇವರ ಶಸ್ತ್ರಾಸ್ತ್ರದ ಪ್ರಯೋಗವನ್ನು ನೋಡಿ ಕೇವಲ ಅಸ್ತ್ರ ಪ್ರಯೋಗದಿಂದ ಅಧಿಕ ಅಂತ ತೋರಿಸಿದರೆ ದೊಡ್ಡದಾಗುವುದಿಲ್ಲ, ಕೆಲವರು ಹೊರಗಿನಿಂದ ಕೈಚಳಕದಿಂದ ಚೆನ್ನಾಗಿ ಪಳಗಿದವರಾಗಿರ್ತಾರೆ, ಆದ್ರೆ ಯುದ್ಧದಲ್ಲಿ ಅದು ತೀರಾ ಅನುಪಯುಕ್ತ ಆಗಿರಬಹುದು. ಎದುರಾಳಿಯ ವೀಕ್ನೆಸ್ ಅನ್ನ ಗಮನಿಸದೆ ಏನೋ ಪ್ರಯೋಗ ಮಾಡಿ ಅದು ಇನ್ನೇನೋ ಹಾಕಿ ನಿಜವಾದ ಗೆಲುವನ್ನ ತಾರದೇ ಇರಬಹುದು. ಅದನ್ನ ಯುದ್ಧಕ್ಕೆ ಇಳಿದು ಬಿಡಬೇಕು ಅಂತ ಕೂಡ್ಲೇ ಅವನನ್ನು ಯುದ್ಧಕ್ಕಾಗಿ ಕರೆದ. ಯುದ್ಧಾಯಿಯ ಆಹ್ವಯಾಮಾಸ ಸಂಸತಿ, ಎಲ್ಲ ರಾಜರು ಮುಂದೆಗಡೆಯಿಂದ ನೋಡುತ್ತಿರುವಾಗಲೇ ಅರ್ಜುನ ನಿನ್ನ ತಾಕತ್ತೇನಿದ್ರು ಕೂಡ ದೂರದಲ್ಲಿರುವ ಯಾವುದೋ ವಸ್ತುಗಳ ಮೇಲೆ ಹೊರತು ಹತ್ತಿರದಲ್ಲಿ ನೆಲೆಸಿದ ಈ ಅರ್ಜುನ ಮೇನಲ್ಲ ಅಂತ ಕರೆದ ಅವನನ್ನ. ಆದ್ರೆ ರಣಾಯ ಕ್ಷತ್ರಿಯ ಆಹ್ವಾನಂ ಜಾನಂ ಧರ್ಮ ಪ್ರತಿಪಕಂ, ರಣಾಯ ಇದು ಪ್ರದರ್ಶನದ ವೇದಿಕೆ ಹೊರತು
ವಿಗ್ರಹದ ವೇದಿಕೆ ಅಲ್ಲ, ಗಲಾಟೆಯ ವೇದಿಕೆ ಅಲ್ಲ, ಜಗಳದ ವೇದಿಕೆ ಅಲ್ಲ. ಮತ್ತೆ ನಾವಾಗಿ ಕ್ಷತ್ರಿಯರಲ್ಲದವರನ್ನ ಧರ್ಮ ಪ್ರತಿಪಕಂ ಜಾನನ್, ಇದು ಧರ್ಮಕ್ಕೆ ವಿರುದ್ಧವೇ ಆಗಿದೆ. ಯುದ್ಧಕ್ಕೆ ಕರೆಯುವುದು ಅಂತಿದೆಯಲ್ವಾ, ಈಗ ಅವನೇ ಯುದ್ಧಕ್ಕೆ ಬಂದಾಗ ಯುದ್ಧ ಮಾಡುವುದು ಬೇರೆ, ಯುದ್ಧಕ್ಕೆ ಕರೆದು ಯುದ್ಧ ಮಾಡುವಾಗ ಸಮಾನ ಸ್ಕಂದರನ್ನ ಅಥವಾ ಸಮಾನ ಯೋಗ್ಯತೆಯವರನ್ನ ಕರೀಬೇಕು ಅಂತ ನಿಯಮ ಇರೋದು. ನೀನು ಅಸಮಾನ ಸ್ಕಂಧನನ್ನ ಕರೀತಾ ಇದ್ದಿ ಅನ್ನುವ ಹಾಗೆ ಭೀಮ, ಭೀಮೋ ನಿವಾಗೆ ಭೀಭತ್ ಸುನ್ ಕರ್ಣಾದಾದಾಯ ಕರ್ಣಾದಾದ ಪ್ರತೋದಕ ಪ್ರತೋದಕಂ ಅಕ್ಷತ್ರ ಸಂಸ್ಕಾರಯುಕ್ತೋ ಜಾತಾಪಿ ಕ್ಷತ್ರಿಯೇ ಕುಲೇ. ಭೀಮ ಅರ್ಜುನನನ್ನ ತಡೀತಾನೆ. ಭೀಭತ್ಸುಂ ಭೀಮ ನಿವಾರ್ಯ ಕರ್ಣಾಯ ಆತ ಆದಾತ್ ಪ್ರತೋದಕಂ. ಅಕ್ಷತ್ರ ಸಂಸ್ಕಾರಯುತ ಜಾತೋಪಿ ಕ್ಷತ್ರಿಯೇ ಕುಲೇ. ಪ್ರತೋದಕಂ, ತೋದನ ಅಂದ್ರೆ ಪ್ರೇರಣೆ ಮಾಡುವಂತಹದ್ದು. ಕರ್ಣನಿಗೆ ಕುದುರೆಯ ಚಾಟಿಯನ್ನ ತಂದು ಸುದ ಪ್ರೇರಣೆ. ಈ ಕುದುರೆಯನ್ನ ಓಡಿಸ್ಲಿಕ್ಕೆ ಕಷ ಅಂತ ಬಳಸ್ತಾರೆ, ಚಾಟಿ. ಕಷ ಅಂದ್ರೆ ಕೋಲು, ಅದರ ಜೊತೆಗೆ ಇಲ್ಲಿ ಅದು ಕೇವಲ ಅದನ್ನ ಒಂದು ಸರಿಯಾದ ಮಾರ್ಗದಲ್ಲಿ ಹೋಗುವುದಕ್ಕೆ ಪ್ರೇರಣೆ ನೀಡುವಂತೆ, ಅದಕ್ಕೆ ನೋವಾಗಬೇಕು ಅಂತ ಹೊಡಿಬೇಕಾಗಿಲ್ಲ. ಹಗ್ಗದ ತುದಿ ಇರುತ್ತೆ, ಅದರಿಂದ ಅದನ್ನ ಬಾರಿಸಿದ ತಕ್ಷಣ ಅದು ಹೊರಡಬೇಕು ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ. ಹಾಗೆ ಚಾಟಿಯನ್ನ ಕುದುರೆ ಕೈಯಲ್ಲಿ, ಕುದುರೆ ಕೈ ಕುದುರೆಯನ್ನ ಓಡಿಸುವ ಚಾಟಿಯನ್ನು ಅವನ ಕೈ ಕೊಟ್ಟು ಇದು ಧರ್ಮ ಅಂತ ತೋರಿಸಿದ, ಸಂಯಮ ಮಾಡ್ತಾನಷ್ಟೇ. ನಕ್ಷತ್ರಿಯೋ ಹಿ ಭವತಿ ವ್ರಾತ್ಯೋ ಯಥಾ ವ್ರಾತ್ಯೋ ದ್ವಿಜೋತ್ತಮ. ಕ್ಷತ್ರಿಯ ಕನ್ನಿಯಲ್ಲಿ ಹುಟ್ಟಿಯೂ ಕೂಡ ಸಂಸ್ಕಾರದಿಂದ ಹೀನನಾದ್ರಿಂದ, ವಸುತಃ ಕುಂತಿಯ ಮಗ ಕ್ಷತ್ರಿಯನೇ ಗೊತ್ತಿದೆ ಎಲ್ರಿಗೂ, ಆದ್ರೆ ಅಕ್ಷತ್ರಿಯ ಅಕ್ಷತ್ರ ಸಂಸ್ಕಾರಯುತ ಕ್ಷತ್ರ ಸಮಾಜದಲ್ಲಿ ಇದ್ದಾಗ ಏನೆಲ್ಲ ಸಂಸ್ಕಾರ ಆಗುತ್ತೋ ಅದು ಆಗದೇ ಇರುವುದರಿಂದ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ರು ಕ್ಷತ್ರಿಯನಾಗಬೇಕು ಅಂತ ನಿಯಮ ಇಲ್ಲ. ಹೇಗೆ ಯಥಾವ್ರಾತ್ಯೋ ದ್ವಿಜೋತ್ತಮ, ಒಳ್ಳೆಯ ಬ್ರಾಹ್ಮಣ ಕುಲದಲ್ಲಿಯೂ ಹುಟ್ಟಿದ್ರು ತನ್ನ ನಿತ್ಯದ ಅನುಷ್ಠಾನದಲ್ಲಿ ದೈವ ಚಿಂತನೆಯನ್ನು ಮರೆತು ಬಿಟ್ಟಿದ್ದ ಅಂದ್ರೆ, ಶಾಸ್ತ್ರದ ಅವಲೋಕನಾದಿಗಳನ್ನು ಬಿಟ್ಟಿದ್ದ ಅಂದ್ರೆ, ವೇದಾದಿ ಅಧ್ಯಯನಗಳಿಗೆ ಬೆನ್ನು ಹಾಕಿದ್ದ ಅಂತಂದ್ರೆ ಅವನು ಬ್ರಾಹ್ಮಣ ಅಂತ ಅನಿಸಿಕೊಳ್ಳುವುದಿಲ್ಲ. ಹಾಗೆಯೇ ಸಂಸ್ಕಾರ ಇಲ್ಲದೆ ಹೋದ ಅಬ್ರಾಹ್ಮಣನಂತೆ ನೀನು ಸಂಸ್ಕಾರವಿಲ್ಲದ ಕ್ಷತ್ರಿಯನಾಗಿದ್ದಿ. ಈ ರೀತಿಯಾಗಿ ಭೀಮ ಕರ್ಣನನ್ನು ಉತ್ತರ ಕೊಡ್ಲಿಕ್ಕಾಗದ ಹಾಗೆ ಬಾಯಿ ಮುಚ್ಚಿಸಿದ. ನಿರುತ್ತರೇ ಕೃತೇ ಕರ್ಣೇ ಭೀಮೇನೈ ವಸುಯೋಧನ. ಯಾವಾಗ ಕರ್ಣನಿಗೆ ಮಾತಿಲ್ಲದಂತಾಗಿ ಮೌನಕ್ಕೆ ಶರಣಾದ್ನೋ, ಆ ಕೂಡಲೇ ಸಮಾಜದ ಎಲ್ಲ ರಾಜನ ಮುಂದೆ ಆದ ಅವಮಾನಕ್ಕೆ ಪ್ರತಿಯಾಗಿ ಉತ್ತರ ಕೊಡ್ಲಿಕ್ಕಾಗದೆ ಕರ್ಣ ಬೇಸರಿಸುತ್ತಿರುವ ಹೊತ್ತೆ ಇದು ನನಗೆ ಬೇಕಾದ ದಾಳ ಅನ್ನುವುದನ್ನು ಭಾವಿಸಿ ಕಾದಾಗಲೇ ಎರಡು ಬಡದು ತನ್ನ ಆಕಾರಕ್ಕೆ ತಂದುಕೊಳ್ಳಬೇಕು ಅಂತ ಬಯಸಿದ ದುರ್ಯೋಧನ ಕೂಡಲೇ ಒಂದು ನಿರ್ಧಾರ ಕೈಗೊಂಡ. ಅಭ್ಯಶೇಷಯ ದಂಗೇಶು ರಾಜಾನಂ ಇತ್ರ ಮೃಜ್ಞಯ ಧಾರ್ತರಾಷ್ಟ್ರ ಪಕ್ಷಪಾತ ಪುತ್ರ ಪುತ್ರಸ್ಯಾನುವಶೋಪವತ್. ದುರ್ಯೋಧನ ಧೃತರಾಷ್ಟ್ರನತ್ರ ಹೋಗಿ ಮಾತನಾಡಿ ಕೂಡ್ಲೆ ಧೃತರಾಷ್ಟ್ರಸ್ಯ ಅನುಮತೆ ಅನುವಶೋಭವತ್, ಪಿತೃಮುಜ್ಞೆಯ ತಂದೆ ಹತ್ರ ಹೋಗಿ ನನಗೊಂದು ಅವಕಾಶ ನೀಡಬೇಕು, ಆದೇಶ ಕೊಡಬೇಕು. ಈ ಕರ್ಣನನ್ನು ಅಂಗದೇಶದ ರಾಜನನ್ನಾಗಿ ನಾನು ಪಟ್ಟಾಭಿಷೇಕ ಮಾಡ್ತಾ ಇದ್ದೇನೆ, ಅವನು ಈಗ ಕ್ಷತ್ರಿಯ ಕುಲದವನೇ ಆಗ್ತಾನೆ, ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ಅಂತಂದ್ರೆ, ಅಕಸ್ಮಾತ್ ಸಂಸ್ಕಾರ ಆಗದೇ ಹೋದ್ರು ಕಾರ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ನಿರ್ವಹಿಸ್ತಾ ಇದ್ದಾನೆ ಅಂತಂದ್ರೆ ಅವನು ಕ್ಷತ್ರಿಯಾಗಿರ್ತಾನೆ, ಕ್ಷತ್ರ ಧರ್ಮವನ್ನ ಅನುಸರಿಸುವವನಾಗಿರ್ತಾನೆ. ಅದರಿಂದ ಪಟ್ಟಾಭಿಷೇಕ ಮಾಡಿ ಎಲ್ಲರ ಮುಂದೆ ಘೋಷಣೆ ಮಾಡಿದ. ಧೃತರಾಷ್ಟ್ರ ಕೂಡ
ಪುತ್ರಸ್ಯ ಅನುವಶೋಭವತ್ ಪಕ್ಷಪಾತಾತ್. ಅವನಿಗೆ ಇದ್ಯಾವುದು ನಡೀತಾ ಇರೋದು ಸರಿಯಲ್ಲ ಅಂತ ಗೊತ್ತಿದೆ. ಯಾಕೆ ಅಂದ್ರೆ ಆ ಈಗ ಅವನು ಏನು ಅಂಗರಾಜ್ಯವನ್ನು ಕೊಟ್ಟ ಅದು ಈ ಹಿಂದೆನೆ ಬಹಳ ಹಿಂದೆ ಅಲ್ಲ, ಈಗ ಈ ಈ ಕಾರ್ಯಕ್ರಮ ನಡೆಯುವುದರ ಹಿಂದೆನೆ ಎಲ್ಲ ದಿಕ್ಕುಗಳಿಗೆ ಯುದ್ಧಕ್ಕಾಗಿ ಸಾಗಿ ಅದರಲ್ಲಿ ದುರ್ಯೋಧನ ಈ ಭಾಗವನ್ನು ಗೆದ್ದು ಧೃತರಾಷ್ಟ್ರನ ಮಡಿಲಿಗೆ ಒಪ್ಪಿಸಿದ್ದ. ಅಲ್ಲಿ ಅವರು ಸರಿಯಾಗಿ ಟ್ಯಾಕ್ಸ್ ಕಟ್ತಿರ್ಲಿಲ್ಲ, ಇನ್ನೇನೋ ಆಗ್ತಿತ್ತು, ಅದನ್ನೆಲ್ಲ ಗಮನಿಸಿ ಅವರನ್ನೆಲ್ಲ ಎಚ್ಚರಿಸಿ ಅದರ ಸಂಪತ್ತನ್ನ ಹಸ್ತಿನಾವತಿಯ ಕಡೆಗೆ ಬರುವಂತೆ ಮಾಡಿ ಭೀಮಸೇನ ಅದಕ್ಕೆ ಒಂದು ಅಸ್ತಿತ್ವವನ್ನು ತಂದುಕೊಟ್ಟಿದ್ದ. ಇವನು ಯಾರದ್ದು ದುಡ್ಡು ಯಲ್ಲಮ್ಮನ ಜಾತ್ರೆ ಅಂತಿದ್ದ ಹಾಗೆ ಅತ್ತೆ ಸಾಮಗ್ರಿಯನ್ನ ಅಳಿಯ ದಾನ ಮಾಡಿದ ಅನ್ನುವ ಹಾಗೆ ಯಾರೋ ಕಷ್ಟಪಟ್ಟು ದುಡಿದು ಸಂಪಾದಿಸಿದ್ದನ್ನ ತಾನು ದೊಡ್ಡ ಸ್ಥಾನದಲ್ಲಿ ಕುಳಿತಿದ್ದೇನೆ, ಇನ್ನೂ ಅವರಿಗೆ ಇದು ತೀರ್ಮಾನ ಆಗಿಲ್ಲ ಅವರದ್ದು ಅಂತ, ಆದ್ರೆ ಆಗ್ಲೇ ಅಧಿಕಾರ ನನ್ನದು ಅಂತ ಸೂಚನೆ ಕೊಡುವ ಹಾಗೆ ದುರ್ಯೋಧನ ಅಂಗರಾಜ್ಯದ ಸಿಂಹಾಸನಕ್ಕಾಗಿ ಆತನನ್ನು ನಿಗದಿಪಡಿಸಿ ಅಲ್ಲೇ ತರಿಸಿದ ಅನೇಕ ಯುದ್ಧ ಸಾಮಗ್ರಿಗಳು ಇತ್ಯಾದಿಗಳನ್ನೆಲ್ಲ ಅಲ್ಲೇ ಜೊತೆಗಿಟ್ಟುಕೊಂಡು ಯುದ್ಧ ಮಾಡುವುದರ ಹಂತವನ್ನ ಅರ್ಥ ಮಾಡಿಕೊಳ್ಳದೆ ದುರ್ಯೋಧನ ತನ್ನ ಸಂಪತ್ತು ಅನ್ನುವ ಹಾಗೆ ದಾನ ಮಾಡಿದ. ಧೃತರಾಷ್ಟ್ರನು ಪುತ್ರನ ಮೇಲಿನ ವ್ಯಾಮೋಹದಿಂದ ಪಕ್ಷಪಾತ ಮಾಡಿ ಇದು ಪಾಂಡವರು ಗೆದ್ದದ್ದು ಅಂತ ಗೊತ್ತಿದ್ರು ಕೂಡ ಅವರ ಮೇಲೆ ಸ್ವಲ್ಪವೂ ಕಾಳಜಿ ತೋರಿಸದೆ ಸುಮ್ಮನಾದ. ಇಲ್ಲೇ ಮೊದಲು ಎಡವಿದ್ದು, ನೀನು ನನ್ನ ಹಾಗೆಲ್ಲ ಯಾರ್ಯಾರಿಗೂ ದಾನ ಮಾಡುವ ಹಾಗಿಲ್ಲ ಅಂತ ಒಂದು ಮಾತಾಡಿದ್ರೆ ಅಲ್ಲಿಂದ ಅವನು ನೆಟ್ಟಿಗಿರ್ತಿದ್ದ. ಓ, ಇದು ನಾನು ಏನು ಮಾಡಿದ್ರೆ ಉಪಯೋಗ ಆಗಲ್ಲ ಅಂತ, ನಿನ್ನ ಸ್ವಂತ ಸಾಮರ್ಥ್ಯದಿಂದ ಏನಾದ್ರೂ ಮಾಡಬಹುದು ಅಂತ ಹೇಳಿದಿದ್ರೆ ಸಾಕಿತ್ತು, ನೀನ್ ಗೆದ್ದು ಏನಾದ್ರೂ ಕೊಡು, ಯಾರದ್ದು ಸಂಪತ್ತನ್ನ ನೀನು ಎತ್ತಿ ದಾನ ಕೊಟ್ಟು ನನ್ನದು ಅಂತ ಹೇಳಿಕೊಂಡ್ರೆ ಇಲ್ಲಿ ಅಸೌ ಈ ಲೋಕಕ್ಕೆ ನಿನ್ನ ಈ ಪ್ರದರ್ಶನ ಫೋಟೋದಲ್ಲಿ ಆ ಪೇಪರ್ನಲ್ಲಿ ಆ ಫೋಟೋ ಬಂತು ಅಂತಂದ ತಕ್ಷಣ ನೀನು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ದೊಡ್ಡವನು ಅಂತ ಅನ್ನಿಸ್ಕೊಳ್ಬಹುದು. ಆದ್ರೆ ನಿಜದ ದೃಷ್ಟಿಯಿಂದ ಇದನ್ನು ಗೆದ್ದು ತಂದವನೇ ಅದನ್ನ ಇನ್ನೊಬ್ಬರಿಗೆ ದಾನ ಮಾಡ್ಲಿಕ್ಕೆ ಅರ್ಹ. ಹಾಗಾಗಿ ಇದೆಲ್ಲ ಗೊತ್ತಿದ್ರು ಕೂಡ ಸುಮ್ಮನಾದ ಪುತ್ರನ ವಶದಿಂದಾಗಿ. ತಂದೆ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತ ಕಾಣ್ತೇವೆ. ಕಲಿಯುಗ ಹೇಗೆ ಅಂದ್ರೆ ಮಕ್ಕಳೇ ತಂದೆ ಮೇಲೆ ಪ್ರಭಾವ ಬೀರಿ ಮಕ್ಕಳಿಗೆ ಮಕ್ಕಳ ಜೊತೆಗೆ ಕ್ಲಬ್ ಪಬ್ ಹೋಗುದು ಅಂತ ತಿರುಗಾಡುವುದು ಅಂತ ಇವತ್ತಿನ ತಂದೆ ತಾಯಿಗಳನ್ನು ನೋಡಿದಾಗ ಇದೆಲ್ಲ ಆಶ್ಚರ್ಯ ಏನನ್ನಿಸಲ್ಲ. ಅಭಿಷಿಕ್ತೇತು ಅಭಿಷಿಕ್ತೇದಾಕರಣೆ ಪ್ರಾಯ ಅಧೀಧರ ನಥಃ ಪ್ರಿಯ ಪಿತಾ ಅಧಿರಥ ಪಿತಾ ಸರ್ವರಾಜ ಸದೋ ಮಧ್ಯೆ ವಂದೇ ತಂ ವೃಷಾ ತದಾ. ಕರ್ಣನು ಹೀಗೆ ಸಿಂಹಾಸನದಲ್ಲಿ ಕುಳಿತು ಪಟ್ಟಾಭಿಷಿಕ್ತನಾದಾಗ ಅಧಿರಥ ಅಲ್ಲಿಗೆ ಬಂದ. ಕರ್ಣನು ಎಲ್ಲ ರಾಜರ ಮುಂದೆಯೇ ತಂದೆಯನ್ನು ಬರಮಾಡಿಕೊಂಡು ಉದ್ದಂಡ ನಮಸ್ಕಾರ ಮಾಡಿದ. ದೇಹವನ್ನ ಪೂರ್ತಿ ಚಾಚಿ, ಇದು ನಿಜವಾದ ಕರ್ಣ. ತಂದೆಯೇ ನನಗೆ ಈ ಶರೀರವನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿ ನಿಲ್ಲಿಸಿದ್ದು ಅನ್ನೋದು ಅವನಿಗೆ ಗೊತ್ತಿತ್ತು. ಹುಡುಕಾಟ ಎದುರಿತ್ತು, ಒಂದು ಉತ್ತರ ಸಿಕ್ಕಿತ್ತು, ಆದ್ರೆ ಉತ್ತರದಿಂದ ಏನು ಪ್ರಯೋಜನ ಆತನಲ್ಲಿ ಕಾಣಲಿಲ್ಲ. ಆದ್ರೆ ತಂದೆಯನ್ನ ಯಾವ ಕಾರಣಕ್ಕೂ ಅಯ್ಯೋ ನೀವ್ ಯಾಕೆ ಇಲ್ಲಿ ಬಂದ್ರಿ ಅಂತ ಇವತ್ತು ನಾವು ಯಾಕೋ ಹಳ್ಳಿಯವರು ಅಂದ ತಕ್ಷಣ ಮಕ್ಕಳು ಸಾಮಾನ್ಯ ಶಾಲೆ ಹತ್ರ ಬರುದು ಕಾಲೇಜ್ ಹತ್ರ ಬರುದು ಇತ್ಯಾದಿಗಳನ್ನ ಒಪ್ಪದೆ ನೀನ್ ಹಾಕಿರುವ ಸೀರೆ ಗಿರೆ ಎಲ್ಲ ನಮ್ಮ ಕಾಲೇಜಲ್ಲಿ ನೋಡಿದ್ರೆ ನಕ್ ಬಿಡ್ತಾರೆ ಅಂತ ಮಗನು ಮಗಳು ತೀರ ಹೊರಬಾಗಿಲಿನಲ್ಲೇ ಮಾತನಾಡಿಸಿ ಹಾಗೆ ಕಳಿಸುದಿರುತ್ತೆ. ಇದೆಲ್ಲ ಒಂದು ರೀತಿ ಇವತ್ತು ನಮ್ಮ ವ್ಯಕ್ತಿತ್ವ ಮತ್ತು ನಡುವಿನ ಪೀಳಿಗೆಯ ಅಂತರ ಏನಿದೆ ಇದು ಹೆಚ್ಚುತ್ತಾ ಹೋಗುವುದನ್ನು ತೋರಿಸುತ್ತೆ. ಆದ್ರೆ ಅರ್ಜುನ ಕರ್ಣ ಅಲ್ಲೇ ತನ್ನ ತಂದೆಗೆ ನಮಸ್ಕಾರ ಮಾಡ್ತಾನೆ. ತೃತುಷು ಕರ್ಮಣ ತಸ್ಯ ಸಂತ ಸರ್ವೇ ಸಮಾಗತ ಭೀಮ ದುರ್ಯೋಧನವು ತತ್ರ ಶಿಕ್ಷಾಸಂದರ್ಶನ ಛಲಾ. ಕರ್ಣನ
ಈ ರೀತಿಯಾದ ವರ್ತನೆಯನ್ನು ಕಂಡು ಎಲ್ಲರೂ ಸಂತೋಷಪಟ್ಟರು. ತುತುಷು ಕರ್ಮಣಾದಸ್ಯ ಸಂತಸರ್ವೇ ಸಮಾಗತ, ತಂದೆಗೆ ಎಲ್ಲ ಸಮಸ್ತ ರಾಜರ ಮುಂದೆ ನಮಸ್ಕರಿಸಿದ್ದನ್ನು ನೋಡಿ ಎಂಥ ಒಳ್ಳೆಯ ಹುಡುಗ, ತಾನು ಕಲ್ತಿದ್ದೇನೆ ಅಂತ ಎಲ್ಲೂ ಕೂಡ ಹಮ್ಮು ತೋರಿಸ್ಲಿಲ್ಲ. ತಂದೆ ಎದುರುಗಡೆ ಬಗ್ಗಿ ತನ್ನನ್ನು ಒಪ್ಪಿಸಿಕೊಂಡು ಆದರ್ಶ ವ್ಯಕ್ತಿಯಾದ ಅಂತ ಹೀಗೆ ಭಾವಿಸಿ ಎಲ್ಲರೂ ಕೂಡ ಮೆಚ್ಚಿಕೊಂಡ್ರು. ಭೀಮ ದುರ್ಯೋಧನವು ತತ್ರ ಶಿಕ್ಷಾ ಸಂದರ್ಶನ ಛಲಾತ್. ಅನಂತರ ರಂಗಮಂಚದಲ್ಲಿ ಭೀಮ ಮತ್ತು ದುರ್ಯೋಧನ ತಮ್ಮ ತಮ್ಮ ಪ್ರಾವೀಣ್ಯವನ್ನು ತೋರುವ ನೆಪದಿಂದ ಸಮಾದಾಯಕದೇ ಗುರುವಿ ಸಂರಂಭಾದಭ್ಯಯು ಅಭ್ಯುದೀಯತು ದೇವಾಸುರ ಮನುಷ್ಯಾದಿ ಜಗದೇ ತಚ್ಚರಾಚರಂ. ಎಲ್ಲರೂ ಒಂದು ಕಡೆಯಿಂದ ಸಂತೋಷಪಟ್ಟು ಕಾರ್ಯ ಮುಗಿಸುವಷ್ಟರಲ್ಲೇ ರಂಗಮಂಚವನ್ನ ಮತ್ತೊಂದು ಯುದ್ಧಕ್ಕಾಗಿ ತೆರವುಗೊಳಿಸಿ ಒಂದು ಕಡೆಯಿಂದ ಭೀಮ, ಒಂದು ಕಡೆಯಿಂದ ದುರ್ಯೋಧನ ಎದುರಾಗಿ ತಮ್ಮ ಪ್ರಾವೀಣ್ಯವನ್ನು ತೋರುವುದಕ್ಕಾಗಿ ಗಟ್ಟಿಯಾದ ಗದೆಯನ್ನ ತೆಗೆದುಕೊಂಡು ಸಿಟ್ಟಿನಿಂದ ಎದುರುಗೊಂಡ್ರು. ದೇವತೆಗಳು, ಅಸುರರು, ಮನುಷ್ಯರೇ ಮೊದಲಾದಂತಹ ಎಲ್ಲ ಕಾಣುವ ಕಾಣದ ಚರಾಚರ ಪ್ರಪಂಚ ಭೀಮನ ಕೆಲವರು ಭೀಮನ ಪರವಾಗಿಯೂ, ಕೆಲವರು ದುರ್ಯೋಧನ ಪರವಾಗಿಯೂ ಘೋಷವನ್ನು ಮಾಡುತ್ತಾ ಎರಡು ಭಾಗಗಳಾಗಿ, ನಾವು ಭೀಮನನ್ನೇ ಬೆಂಬಲಿಸುವವರು ಅಂತ ಕೆಲವರು, ಕೆಲವರು ರಕ್ಕಸರನ್ನೇ ಬೆಂಬಲಿಸುವ ಸ್ವಭಾವದಂತಹ ವ್ಯಕ್ತಿಗಳು ಕಲಿಯನ್ನ ಬೆನ್ನಿಗಿಟ್ಟುಕೊಂಡು ಓಡಾಡ್ಲಿಕ್ಕೆ ಶುರು ಮಾಡಿದರು. ಎರಡು ತಂಡದಲ್ಲಂತೂ ಪರಸ್ಪರ ಒಂದು ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಇತ್ತು. ದೇವತೆಗಳು, ದೇವತೆಗಳಿಗೆ ಅನುಕೂಲರಾದ ಗಂಧರ್ವ ಕಿನ್ನರರು, ಕಿಂಪುರುಷರು ಎಲ್ಲರೂ ಕೂಡ ಭೀಮನ ಪರವಾಗಿ ತಮ್ಮ ಪ್ರಚೋದನೆಯನ್ನು ಅಥವಾ ಒಂದು ರೀತಿ ಅವನು ಗೆಲ್ಲಬೇಕು ಅನ್ನುವ ಬಯಕೆಯನ್ನ ತೋರ್ಪಡಿಸಿದರು. ಇದು ಅಲ್ಲಿ ಕೆಲವರಿಗೆ ಕಂಡಿದೆ, ದೇವತೆಗಳೆಲ್ಲ ಒಟ್ಟಾಗಿದ್ದು. ಇನ್ನು ಕೆಲವರಿಗೆ ಮೋಡದ ನಡುವಿನಲ್ಲಿ ಇದ್ದವರು ಏನೋ ಬೆಳಕಿನ ಪುಂಜ ಕಾಣಿಸ್ತಾ ಇದೆ ಅಂತ ಅವ್ರ ಪಾಡಿಗೆ ಅವ್ರು ಸುಮ್ಮನಾಗಿದ್ದಾರೆ. ಒಟ್ಟಂತೂ ಎರಡು ತಂಡ ಆಯ್ತು. ಕೆಲವರು ದುರ್ಯೋಧನನ ಕಲಿಯ ಪಕ್ಷದವರು, ಕೆಲವು ಪ್ರಾಣದ ಪಕ್ಷದವರು. ಯಾರಿಗೆ ತಮ್ಮ ಸ್ವಾರ್ಥದ ಬಗ್ಗೆ ನಿಲುವು ಇದೆಯೋ ಅವರೆಲ್ಲ ಕಲಿಯನ್ನು ಆಶ್ರಯಿಸಿದ್ರು. ಯಾರೆಲ್ಲ ಲೋಕದ ಹಿತಕ್ಕಾಗಿ ದೇವತೆಗಳು ಬದುಕ್ತಾ ಇದ್ದಾರೆ ಅವರಿಗಾಗಿ ನಾವು ಪ್ರಾರ್ಥನೆಯನ್ನಾದ್ರೂ ಮಾಡಬೇಕು ಅಂತನ್ನೋದಕ್ಕೋಸ್ಕರ ಯಾವಾಗ್ಲೂ ಒಂದೊಳ್ಳೆ ಕೆಲಸ ಆಗುವಾಗ ಎರಡು ಟೀಮ್ ಆಗೇ ಆಗುತ್ತೆ. ಅದನ್ನು ವಿರೋಧಿಸುವವರು, ಅದನ್ನು ಸಮರ್ಥಿಸುವವರು. ರಾಮ ಮಂದಿರ ಆಗುವಾಗ ಆಗ್ಲಿ, ಅಥವಾ ಇನ್ನು ಮುಂದೆ ಆಗ್ಬೇಕಾದ ಕೃಷ್ಣ ಮಂದಿರದ ಸಂದರ್ಭದಲ್ಲ ಆಗ್ಲಿ, ಅವರವರು ತಮ್ಮ ತಮ್ಮ ಸಾಧನೆಯನ್ನು ಮಾಡ್ಲಿಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಹಾಗೆ ಕಾಯುವ ಮಂದಿಯ ಮಧ್ಯದಲ್ಲಿ ಭೀಮಸೇನ ನಾಯಕತ್ವವನ್ನು ವಹಿಸಿಕೊಂಡು ದೇವತೆಗಳನ್ನ ಉದ್ಧರಿಸುವುದಕ್ಕೆ ಕಾರಣವಾದಂತಹ ಲೋಕದ ಸಾತ್ವಿಕ ಶಕ್ತಿಯನ್ನು ಬೆಳಗುವ ಕೈಂಕರ್ಯದಲ್ಲಿ ಭೀಮಸೇನ ಪಾತ್ರ ಬಹಳ ದೊಡ್ಡದಿತ್ತು. ಹಾಗಾಗಿ ಭೀಮಸೇನ ಗೆಲ್ಲಲಿ 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 ಅದು ಪ್ರಾಣನೇ ಬಂದಿರುವುದು ಅಂತ ಕೆಲವರಿಗೆ ಗೊತ್ತಿತ್ತು. ಅವರೆಲ್ಲ ಅಪೇಕ್ಷೆ ಪಟ್ಟರು. ಆಯ್ತು, ದುರ್ಯೋಧನದ ಕಥೆ ಮುಗಿದು ಹೋಯ್ತು ಅಂತ. ಆದ್ರೆ ಕಥೆ ಶುರುವಾಗುವೆ ಇಲ್ಲಿಂದ. ಅವರಿಗೆ ಸಂಪತ್ತು ಅನ್ನುವುದು ಎಷ್ಟು ಮದಭರಿತವಾದ ಅಹಂಕಾರಕ್ಕೆ ಕಾರಣವಾಗಿತ್ತು, ಅದರಿಂದ ಏನೆಲ್ಲ ಅನರ್ಥ ತಂದುಕೊಂಡ್ರು ಅನ್ನುವ ಸಂಗತಿ ನಾವು ಮುಂದೆ ನೋಡ್ಲಿಕ್ಕಿರುವಂತಹದ್ದು. ಹೀಗೆ ಗಂಧರ್ವ, ಕಿನ್ನರ, ಕಿಂಪುರುಷರು ಮೊದಲಾದವರು ಗಂಧರ್ವನ್ನು ಆಶ್ರಯಿಸಿ ತಮ್ಮ ತಮ್ಮ ಕೈಂಕರ್ಯಗಳಿಗೆ ತಾವು ಮರಳಿ ಹೋಗುವುದಕ್ಕಾಗಿ ಅಪ್ಪಣೆಯನ್ನು ನಿರೀಕ್ಷಿಸ್ತಾ ಇದ್ರು. ಆಸುರ ಆಸುರಶ್ಚೈವ ದುರ್ಯೋಧನ ಸಮಾಶ್ರಯ ದ್ವಿಧಾ ಭೂತ ಮಾನುಷಾಶ್ಚ ದೇವಾಸುರ ವಿಭೇದತಃ. ಸುರರು, ಅಸುರರು ಎಲ್ಲರೂ ಕೂಡ ದುರ್ಯೋಧನನ್ನು ಆಶ್ರಯಿಸಿದ್ರು ಬಹಳ ಜನ. ಪ್ರಕೃತೈ ಅತ್ಯಂತ ಸಾಮಾನ್ಯರೆನಿಸುವಂತಹ ಜನರು ಕೂಡ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಯುಧಾಭೂತ ಮಾನುಷಾಸ್ತ್ರ ದೇವಾಸುರ ವಿಭೇದತಃ, ಕೆಲವರು ದೇವತೆಗಳ ಪರ, ಕೆಲವರು ಅಸುರರ ಪರ ಅಂತ ಮನುಷ್ಯರಲ್ಲೂ ಎರಡು ವಿಭಾಗ ಆಯಿತು. ಹೀಗೆ ಆಸುರಾಶ್ಚೈವ ದುರ್ಯೋಧನ ಸಮಾಶ್ರಯ, ಇಂದ್ರಿಯಗಳ ಬಗ್ಗೆ ಸುಖವನ್ನೇ ಪಡುವಂತಹ ಸುರರಿಂದ ಹಿಡಿದು ಅಸುರ ತನಕದ ಎಲ್ಲರೂ ಕೂಡ
ಇದು ಲೋಕದಲ್ಲಿ ನಿರಂತರವಾಗಿ ದೊಡ್ಡ ಶಕ್ತಿಗಳು ಎದುರಾದಾಗ ಆಗುವ ಎರಡು ಪಾಲು. ಮಹಾಯುದ್ಧಗಳಲ್ಲೆಲ್ಲ ನೋಡುವಾಗ ಮನೆಯಲ್ಲಿ ನಾವು ಪರಸ್ಪರ ಅಣ್ಣ ತಮ್ಮಂದಿರಿದ್ರು ಕೂಡ ದೇಶದ ವಿಷಯಕ್ಕೆ ಅಂತ ಬಂದಾಗ ಎಲ್ಲಿ ಒಟ್ಟಾಗ್ಬೇಕು ಅಲ್ಲಿ ಒಟ್ಟಾಗ್ಬೇಕು, ಎಲ್ಲಿ ನಮ್ಮೊಳಗೆ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಕಿತ್ತಾಡಬೇಕು ಅನ್ನುವ ಸಂಗತಿ ಸಾಮಾನ್ಯ ಗೊತ್ತಿರುತ್ತೆ. ಅದು ಪರಿಸ್ಥಿತಿ ಹಾಗೆ ಬರುತ್ತೆ. ಅವರು ಗೆಲ್ಲಲಿ ಇಂತ ಒಂದು ಪಕ್ಷದವರು, ಇವರು ಗೆಲ್ಲಲಿ ಇಂತ ಇನ್ನೊಂದು ಪಕ್ಷದವರು, ಎರಡು ಪಕ್ಷದವರು ಕತ್ತಿ ಮಸಿಯುವುದು ಹೇಗೆ ಇವರು ಯುದ್ಧದಲ್ಲಿ ಇರ್ತಾರೋ ಹಾಗೆ ಇವರು ಹಲ್ಲು ಮಸೀತಾ ಇರ್ತಾರೆ. ಹೀಗೆ ಎರಡು ದೇವಾಸುರ ವಿಭೇದತಃ ದೇವತೆಗಳು ಅಸುರರು ಅಂತ ಎರಡು ವಿಭಾಗಗೊಂಡು ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ವಿಂಗಡಣೆಗೊಂಡು ಕೆಲವರು ದುರ್ಯೋಧನನನ್ನು ಕೆಲವರು ಭೀಮಸೇನನನ್ನು ಬೆಂಬಲಿಸುತ್ತಾ ನಿಂತರು ಅನ್ನೋದು ಗೊತ್ತಾಗುತ್ತೆ. ಇದರ ಮುಂದೆ ಭೀಮಸೇನ ಹೇಗೆ ಯುದ್ಧ ಮಾಡಲಿ ಮಾಡಿದ, ದುರ್ಯೋಧನ ಹೇಗೆ ಗೆದ್ದ ಅನ್ನೋ ಸಂಗತಿ ಮತ್ತೆ ಮುಂದಿನ ತರಗತಿಯಲ್ಲಿ ಸೇರಿದಾಗ ನೋಡೋಣ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.